ಮಂದಿರಗಳು ಅಲ್ಲಲ್ಲಲ್ಲಿ ಮಂದಿರಗಳಿರಬೇಕು. ಮಂದಿರಗಳು ಚೆನ್ನಾಗಿದ್ರೆ ಶ್ರದ್ಧೆ ಚೆನ್ನಾಗಿರುತ್ತೆ. ನೋಡಿ, ಧರ್ಮದ ಬಗ್ಗೆ ಶ್ರದ್ಧೆ ಚೆನ್ನಾಗಿದ್ರೆ ಇನ್ನು ಸಾವಿರ ಕೆಲಸ ಆಗುತ್ತೆ. ಅದರಿಂದ ಇವತ್ತಿನ ಜನ ಭಾರೀ ವಿಚಾರವಂತರು ವಿಚಾರವಂತರು ಅಂತನ್ನೋದಕ್ಕೆ ಏನೇನೋ ರ್ಯಾಷ್ನಲಿಸ್ಟಾಗಿ ಬೋಧನೆ ಮಾಡಲಿಕ್ಕೆ ಹೋಗ್ತಾರೆ. ನಾಳೆ ಅದೇ ರ್ಯಾಷ್ನಲಿಸಮಿನಿಂದ ಅದೇ ವೈಚಾರಿಕತೆಯಿಂದ ಧರ್ಮ ಇಲ್ಲ, ಶ್ರದ್ಧೆ ದೊಡ್ಡವರಿಗೆ ಹೊಡಿಬಾರ್ದು ಬಡಿಬಾರ್ದು ಅಪಕಾರ ಮಾಡಿ ಯಾಕೆ? ಸುಖವಾಗಿರಬೇಕು, ಇದೊಂದೇ ಗುರಿ. ಇವಾಗೇನೋ ಹಾಗೆ ಯಾರು ಹೇಳುವುದಿಲ್ಲ. ರ್ಯಾಷ್ನಲಿಸ್ಟ್ನವರು ದೇವರು ಬೇಡ, ಧರ್ಮ ಬೇಡ, ಮಂದಿರ ಬೇಡ ಅಂತಾರೆ. ಆದರೆ ಉಪಕಾರ ಮಾಡಿ, ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕಳ್ಳತನ ಮಾಡಬೇಡಿ ಅಂತಾರೆ. ನಾಳೆ ಈ ಪ್ರಶ್ನೆಯೂ ಬರುತ್ತೆ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ರ್ಯಾಷ್ನಲಿಸಮ್ನಿಂದ ಏನು ಉತ್ತರ ಕೊಡ್ತೀಯ? ನಾನು ಬದುಕಬೇಕು, ನಾನು ಸುಖವಾಗಿರಬೇಕು, ದಿಸ್ ಈಸ್ ಮೈ ಗೋಲ್. ನನ್ನ ಸುಖಕ್ಕಾಗಿ, ನನ್ನ ಬದುಕಿಗಾಗಿ ನಾನು ಏನಾದರೂ ಮಾಡ್ತೇನೆ, ನೀನು ಯಾರು ಹೇಳೋದು? ಅದೆಲ್ಲ ಹಾಗೆ ಮಾಡಬಾರ್ದಪ್ಪ. ಯಾಕಪ್ಪ ಅಪ್ಪ ಅಂದ ಅವನು ಅಪ್ಪ ಅಂತಾನೆ, ಮಾಡಬಾರ್ದಪ್ಪ ಯಾಕಪ್ಪ ಮಾಡಬಾರ್ದು? ಕೊನೆಗೆ ನನಗೆ ಬೇಕಾಗಿರೋದು ಸುಖ ತಾನೇ. ಸುಖಕ್ಕಾಗಿ ನಾನು ಏನಾದರೂ ಮಾಡ್ತೇನೆ. ಗಿಡವನ್ನು ಕತ್ತರಿಸಿ ಅರ್ಥಾತ್ ಅದರ ಹಣ್ಣನ್ನು ಕಿತ್ತಿಕೊಂಡು ಅದರ ಧಾನ್ಯಗಳನ್ನು ಕಿತ್ತಿಕೊಂಡು ನಾವು ಜೀವನ ಮಾಡೋದಿಲ್ವಾ? ನಮ್ಮ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಹಾಗೆ ಇನ್ನೊಬ್ಬರ ಮನೆ ಹಣ್ಣನ್ನು ಹೆಣ್ಣನ್ನು ಹೊನ್ನನ್ನು ಮಣ್ಣನ್ನು ಕಿತ್ತಿಕೊಂಡು ನಾವು ಯಾಕೆ ಜೀವನ ಮಾಡಬಾರ್ದು? ಅಯ್ಯೋ, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಹೊಡಿಸಿಕೊಳ್ಳಿ. ಮನೆಯದನ್ನೆಲ್ಲ ಕದ್ದುಕೊಂಡು ಹೋಗ್ತಾರೆ, ಸುಮ್ಮನೆ ಕೊಡಿ. ಹಾಗಾದರೆ ಧರ್ಮ ಬೇಕಲ್ಲಿ, ದೇವರು ಬೇಕು. ದೇವರಿದ್ದಾನೆ, ಧರ್ಮ ಇದೆ. ನಾವು ಮಾಡಿದಂತಹ ಈ ತಪ್ಪಿಗೆ ದೇವರು ಶಿಕ್ಷೆ ಕೊಡ್ತಾನೆ ಎನ್ನುವಂತಹ ಪ್ರಜ್ಞೆಯನ್ನು ಎಲ್ಲಿಯವರೆಗೆ ಜನಮಾನಸದಲ್ಲಿ ನೀವು ಬಿತ್ತೋದಿಲ್ಲ, ಅಲ್ಲಿಯವರೆಗೆ ಇಂತಹ ಮುಂದೆ ಬರುವ ಸಾವಿರ ಸಾವಿರ ದುರ್ವಿಚಾರಗಳೇನಿವೆ, ಅತ್ಯಾಚಾರಗಳು, ಭ್ರಷ್ಟಾಚಾರಗಳು, ಸ್ವೇಚ್ಛಾಚಾರಗಳು, ಅವುಗಳನ್ನು ತಡೆಗಟ್ಟುವುದಕ್ಕೆ ನಿಮ್ಮ ಕೈಯಲ್ಲಿ ಲಗಾಮಿಲ್ಲ. ಅದೆಲ್ಲದಕ್ಕಿರುವಂತಹ ಒಂದೇ ಒಂದು ಲಗಾಮು, ಅದು ಧಾರ್ಮಿಕ ಪ್ರಜ್ಞೆ. ಆ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವಂತಹ ಕೇಂದ್ರಗಳು, ದೇವಸ್ಥಾನಗಳು, ಮಂದಿರಗಳು, ಮಠಗಳು, ಅವುಗಳು ಚೆನ್ನಾಗಿ ಇರುವಂತೆ ಮಾಡಬೇಕಾದದ್ದು ರಾಜರ ಆದ್ಯ ಕರ್ತವ್ಯವಾಗಿದೆ. ಅವುಗಳ ಮೂಲಕ ಈ ಕಾರ್ಯಗಳು ನಡೆಯಬೇಕು. ದೇವತಾಭ್ಯರ್ಚನಾರ್ಥಾಯ ಕಲ್ಪ್ಯಂತೆ ನಿಯತೈರ್ ಜನೈಹಿ. ಹೀಗಾಗಿ ಎಲ್ಲ ತರಹದ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಇದು ಬಹಳ ಮಹತ್ವದ್ದು. ದೇವಸ್ಥಾನಗಳ ನಿರ್ಮಾಣವಾಗಬೇಕು, ಪುನರ್ ನಿರ್ಮಾಣವಾಗಬೇಕು, ರಾಮ ಮಂದಿರದ ನಿರ್ಮಾಣವಾಗಬೇಕು. ದೇವತಾಭ್ಯರ್ಚನಾರ್ಥಾಯ ರಾಮಾಯಣದ ಕಥೆಯನ್ನು ಕೇಳಿದಾಗ ರಾಮ ಮಂದಿರದ ನಿರ್ಮಾಣಕ್ಕಾಗಿ ನಾವು ಸಂಕಲ್ಪ ಮಾಡದೇ ಇದ್ರೆ, ರಾಮ ಮಂದಿರದ ನಿರ್ಮಾಣ ಅಯೋಧ್ಯೆಯಲ್ಲಿಯೂ ಆಗಬೇಕು, ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ರಾಮದೇವರ ಸ್ಥಾಪನೆಯಾಗಬೇಕು, ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಗಬೇಕು, ನಮ್ಮ ಮನಸ್ಸಿನಲ್ಲಿ ರಾಮನ ಸ್ಥಾಪನೆಯಾಗಿ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ವ್ಯಕ್ತಿತ್ವ ಇದು ಅಯೋಧ್ಯೆಯಾಗಬೇಕು. ಯಾವ ಕಾಮಕ್ರೋಧಾದಿ ಶತ್ರುಗಳು ಬಂದು ಯುದ್ಧ ಮಾಡಿ ನಮ್ಮನ್ನು ಸೋಲಿಸುವಂತೆ ಆಗಬಾರದು, ನಾವು ಅಯೋಧ್ಯರಾಗಬೇಕು. ಯಾರಿಂದಲೂ ಯೋಧ್ಯರಾಗಬಾರದು. ಕಾಮಕ್ರೋಧಾದಿ ಶತ್ರುಗಳು ನಮ್ಮ ಮೇಲೆ ಗೆಲುವು ಪಡೆಯಬಾರದು, ನಾವು ಅವುಗಳ ಮೇಲೆ ಗೆಲುವು ಪಡೆಯಬೇಕು. ಅದು ಯಾವಾಗ? ಒಳಗೆ ರಾಮ ಕುಳಿತರೆ. ಆ ರಾಮ ಕೂಡಬೇಕಾದರೆ ರಾಮಾಯಣದ ಕಥೆಯನ್ನು ಕೇಳಬೇಕು, ರಾಮದೇವರ ಸೇವೆಯನ್ನು ಮಾಡಬೇಕು. ಅಂತಹ ರಾಜರನ್ನು ನಾವು ಆರಿಸಿ ತರಬೇಕು, ಆಗ ಅದು ಸಾಧ್ಯ.